ಹಾಯ್ ಹಲೋ ನಮಸ್ತೆ ಇವತ್ತಿನ ರೆಸಿಪಿ ತಂದೂರಿ ನಾನ್ ತಂದೂರಿ ನಾನನ್ನು ವಿತೌಟ್ ಈಸ್ಟ್ ವಿತೌಟ್ ಓವನ್ ಮತ್ತು ವಿತೌಟ್ ತಂದೂರ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಟಿಪ್ಸು ಮತ್ತು ಟ್ರಿಕ್ಸು ವಿಡಿಯೋದಲ್ಲಿ ಇರುತ್ತೆ ಸೊ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಈ ತಂದೂರಿ ನಾನನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಹಾಗಾದರೆ ತಂದೂರಿ ನಾನ್ ಹೇಗೆ ಮಾಡೋದು ಅಂತ ನಾವೀಗ ನೋಡೋಣ ಸೊ ನೋಡಿ ನಾನು ಇಲ್ಲಿ ಒಂದು ಬೌಲ್ನಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತಿದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ನೋಡಿ ಬೇಕಿಂಗ್ ಸೋಡಾ ಮತ್ತು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಮೊಸರು ಸೊ ನೋಡಿ ಎಲ್ಲವನ್ನು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಕೈನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೊಸರೆಲ್ಲ ಚೆನ್ನಾಗಿ ಮೈದಾಗೆ ಅಂಟ್ಕೊಳ್ಳೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸೊ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತನೂ ಸಹ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಹಿಟ್ಟನ್ನು ಕಲ್ಸ್ಕೊಂಡಿದ್ದಾಗಿದೆ ಇದಕ್ಕೆ ಒನ್ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಣ್ಣೆಯನ್ನು ಮೇಲೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ಕೊಳ್ತಿರೋ ರೊಟ್ಟಿ ನಿಮಗೆ ಅಷ್ಟು ಸ್ಮೂತಾಗಿ ಬರುತ್ತೆ ಸೊ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಸೊ ನೋಡಿ ಹಿಟ್ಟು ರೀತಿ ಸ್ಮೂತಾಗಿರಬೇಕು ಸೊ ನೋಡಿ ನೀವು ಮುಟ್ಟಿದಾಗ ಹಿಟ್ಟು ತುಂಬ ಸ್ಮೂತಾಗಿರಬೇಕು ಇದ್ರ ಮೇಲೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋಣ ಸೊ ನೋಡಿ ಆಯಿಲನ್ನು ಈ ರೀತಿ ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ಒಂದು ವೆಟ್ ಕ್ಲಾತನ್ನು ಕವರ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ರೀತಿ ತೇವದ ಬಟ್ಟೆಯನ್ನು ಈ ರೀತಿ ಕವರ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ನಿಮಗೆ ಕಲಸಿರೋಂತಹ ಹಿಟ್ಟು ಡ್ರೈ ಆಗಿಬಿಡತ್ತೆ ಹಿಟ್ಟು ಡ್ರೈ ಆದರೆ ನಿಮಗೆ ರೋಟಿ ಸ್ಮೂತಾಗಿ ಬರೋದಿಲ್ಲ ಸೊ ನೋಡಿ ಇದನ್ನು ಈ ರೀತಿ ಕ್ಲೋಸ್ ಮಾಡಿ ಆದಮೇಲೆ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಆದರೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅವಾಗ ನಿಮಗೆ ನಾನ್ ತುಂಬಾ ಸ್ಮೂತಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ತ್ರೀ ಅವರ್ಸ್ ಆಗಿದೆ ನೋಡೋಣ ಹಿಟ್ಟು ಹೇಗಾಗಿದೆ ಅಂತ ಸೊ ನೋಡಿ ನಾನು ಕ್ಲಾತನ್ನು ಓಪನ್ ಮಾಡಿ ನೋಡ್ತಿದ್ದೀನಿ ಸೊ ನೋಡಿ ಹಿಟ್ಟು ಸ್ಮೂತಾಗಿದೆ ಹಿಟ್ಟು ಸಹ ಚೆನ್ನಾಗಿ ಉಬ್ಬಿದೆ ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಸೊ ನೋಡಿ ಹಿಟ್ಟು ಈ ರೀತಿ ಸ್ಮೂತಾಗಿರಬೇಕು ನಿಮಗೆ ಸೊ ನೋಡಿ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತಗೊಳ್ಳಿ ಈ ರೀತಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವಾಗಲೇ ಸ್ಪ್ರೆಡ್ ಮಾಡಿಕೊಂಡಂತಹ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡಂತಹ ಪ್ಲೇಟ್ನಲ್ಲಿ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಬೇಕು ಸೊ ನೋಡಿ ಈಗ ಹಿಟ್ಟಿನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಸೊ ನೋಡಿ ಸ್ವಲ್ಪ ಆಯಿಲನ್ನು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋಣ ಈ ರೀತಿ ಆಯಿಲನ್ನು ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನೀವು ವೆಟ್ ಕ್ಲಾತನ್ನು ಕ್ಲೋಸ್ ಮಾಡಬೇಕು ಸೊ ನೋಡಿ ಒಂದು ಉಂಡೆ ತೊಗೊಂಡಿದ್ದಾದ ತಕ್ಷಣ ನೀವು ಮತ್ತೆ ವೆಟ್ ಕ್ಲಾತನ್ನು ಕ್ಲೋಸ್ ಮಾಡಬೇಕು ಹಿಟ್ಟನ್ನು ಗಾಳಿಗೆ ಬಿಡಬಾರ್ದು ಡ್ರೈ ಆಗೋದಕ್ಕೆ ಆಗ ನಿಮಗೆ ರೋಟಿ ಸ್ಮೂತಾಗಿ ಬರೋದಿಲ್ಲ ಸೊ ನೋಡಿ ನಾನು ಇಲ್ಲಿ ಒಂದು ಉಂಡೆನ ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿದನ್ನು ಕೈನಲ್ಲಿ ಈ ರೀತಿ ಮಾಡಿಕೊಳ್ಬೇಕು ನೋಡಿ ಕೈನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ರೆ ನೀವು ನೋಡಿ ಈ ರೀತಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಾದಮೇಲೆ ರೋಟಿ ಶೇಪ್ನಲ್ಲಿ ಬಂದಾದಮೇಲೆ ನೀವು ಇದನ್ನು ನೋಡಿ ಈ ರೀತಿ ಬಂದಾದ ಮೇಲೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು ಎಲ್ಲ ಕಡೆಗೂ ಸಹ ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಈ ರೀತಿ ಮೇಲೆ ಚೆನ್ನಾಗಿ ಕಾದಿರೋಂತಹ ಹೆಂಚಿನ ಮೇಲೆ ನೀವು ಯಾವ ಕಡೆ ನೀರನ್ನು ಅಪ್ಲೈ ಮಾಡಿರ್ತೀರೋ ಆ ಕಡೆಗೆ ನೀವು ಹೆಂಚಿನ ಮೇಲೆ ಹಾಕ್ಕೊಳ್ಬೇಕು ಸೊ ನೋಡಿ ನಾನೀಗ ಹೆಂಚಿನ ಮೇಲೆ ಇದ್ದೀನಿ ನಾನ್ ಸ್ಟಿಕ್ ತವಾಗಿಂತ ಐರನ್ ತವಾ ಯೂಸ್ ಮಾಡಿದ್ರೆ ರೋಟಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಿಕ್ಕಾಗತ್ತೆ ರೋಟಿ ಚೆನ್ನಾಗಿ ಬರುತ್ತೆ ಆಗ ಸೊ ನೋಡಿ ಈ ರೀತಿ ಬಬಲ್ಸ್ ಎಲ್ಲ ಬರುತ್ತಲ್ವ ಸೊ ಆಗ ನೀವು ಹೆಂಚನ್ನು ಟರ್ನ್ ಮಾಡ್ಕೊಳ್ಬೇಕು ಟರ್ನ್ ಮಾಡಿ ಈ ರೀತಿ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ನೀವು ಈ ರೀತಿ ಬೇಯಿಸ್ಕೊಳ್ಬೇಕು ಸೊ ನೋಡಿ ಈ ರೀತಿ ಟರ್ನ್ ಮಾಡಿ ನೀವು ಇದನ್ನು ಬೇಯಿಸ್ಕೊಳ್ಬೇಕು ಸೊ ನೋಡಿ ಈಗ ಇದಾಗಿದೆ ನಾನು ಟರ್ನ್ ಮಾಡಿ ನೋಡ್ತಿದ್ದೀನಿ ಸೊ ನೋಡಿ ಈ ರೀತಿ ಚೆನ್ನಾಗಿ ರೋಟಿ ಬಂದಿರುತ್ತೆ ಸೊ ನೋಡಿ ನಿಮಗೆ ಈ ಮೆಥಡ್ ಮಾಡೋದಕ್ಕೆ ಕಷ್ಟ ಆದರೆ ನಾನು ಇನ್ನೊಂದು ಮೆಥಡ್ನಲ್ಲಿ ತೋರಿಸ್ಕೊಡ್ತಿದ್ದೀನಿ ನಾನು ಹೇಗೆ ಮಾಡೋದು ಅಂತ ನೋಡಿ ನೀವು ಈ ರೀತಿ ಚಪಾತಿ ಲಟ್ಟಿಸೋ ಹಾಗೆ ಈ ರೀತಿ ಸ್ಮೂತಾಗಿ ರೋಟಿ ಶೇಪ್ನಲ್ಲಿ ಈ ರೀತಿ ಲಟ್ಟಿಸ್ಕೊಳ್ಬೇಕು ಸೊ ನೋಡಿ ಈ ರೀತಿ ರೋಟಿ ಶೇಪ್ನಲ್ಲಿ ಈ ರೀತಿ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡಂತಹ ರೋಟಿಯನ್ನು ಈ ರೀತಿ ಹೆಂಚಿನ ಮೇಲೆ ಚೆನ್ನಾಗಿ ಕಾದಿರೋಂತಹ ಹೆಂಚಿನ ಮೇಲೆ ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಬಬಲ್ಸ್ ಬರುತ್ತೆ ಆವಾಗ ನೀವು ಇದನ್ನು ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಎರಡು ಸೈಡ್ ಸಹ ಅರ್ಧ ಬೇಯಿಸ್ಕೊಳ್ಬೇಕು ಪೂರ್ತಿ ಬೇಯಿಸೋದಕ್ಕೆ ಹೋಗಬೇಡಿ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ಸೊ ನೋಡಿ ಈ ರೀತಿ ಬೆಂದಾದಮೇಲೆ ಇದನ್ನು ಡೈರೆಕ್ಟಾಗಿ ಈ ರೀತಿ ಸ್ಟವ್ ಮೇಲೆ ರೀತಿ ಡೈರೆಕ್ಟಾಗಿ ಇದನ್ನು ಹಾಕ್ಕೊಳ್ಬೇಕು ಸೊ ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಎರಡು ಸೈಡ್ ಸಹ ಚೆನ್ನಾಗಿದ ಬೇಯಿಸ್ಕೊಳ್ಬೇಕು ಸೊ ನೋಡಿ ಆ ಮೆಥಡ್ ನಿಮಗೆ ಮಾಡೋದಕ್ಕೆ ಕಷ್ಟ ಅಂದರೆ ನೀವು ಈ ಮೆಥಡ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ನೋಡಿ ಈ ಮೆಥಡ್ನಲ್ಲಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಸೊ ನೋಡಿ ಎರಡು ಸೈಡ್ ಸಹ ಈ ರೀತಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಸೊ ನೋಡಿ ಈಗ ಬೆಂದಿದೆ ಇದು ಚೆನ್ನಾಗಿದ್ದು ಸೊ ನೋಡಿ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿ ನಾನ್ ಬಂದಿದೆ ಅಂತ ತುಂಬಾ ಸ್ಮೂತಾಗಿದೆ ಸೊ ಇದ್ರ ಮೇಲೆ ಸ್ವಲ್ಪ ಬಟರನ್ನು ಹಾಕ್ಕೊಂಡ್ರೆ ಬಟರ್ ನಾನ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಎಲ್ಲ ಕಡೆಗೂ ಸಹ ಸ್ವಲ್ಪ ಬಟರನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಸೊ ನೋಡಿ ನಾನಿಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರೆಲ್ಲ ತುಂಬ ಸ್ಮೂತಾಗಿರೋಂತಹ ತಂದೂರಿ ರೆಡಿ ರೆಡಿಯಾಗಿದೆ ವಿತೌಟ್ ಓವನ್ ವಿತೌಟ್ ಟೀಸ್ಟ್ ಮತ್ತು ವಿತೌಟ್ ತಂದೂರ್ ಹೇಗೆ ನಾವು ಮನೆಯಲ್ಲಿ ಈಸಿಯಾಗಿ ತಂದೂರಿ ನಾನನ್ನು ಮಾಡ್ಕೊಳ್ಬೋದು ಅಂತ ನಾವೀಗ ನೋಡಿದ್ವಲ್ಲ ಸೊ ನೋಡಿ ತಂದೂರಿ ನಾನ್ ಜೊತೆಗೆ ನಾನಿಲ್ಲಿ ಪನ್ನೀರ್ ಬಟರ್ ಮಸಾಲವನ್ನು ಸರ್ವ್ ಮಾಡ್ತಾ ಇದ್ದೀನಿ ಪನ್ನೀರ್ ಬಟರ್ ಮಸಾಲವನ್ನು ನಾನು ಈಗಾಗಲೇ ಮಾಡಿದ್ದೀನಿ ನಮ್ಮ ಚಾನೆಲ್ನಲ್ಲಿ ಈ ರೆಸಿಪಿ ಇದೆ ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ನೋಡಿ ನಾನು ಮಾಡಿದಂತಹ ಇದೇ ಮೆಥಡ್ನಲ್ಲಿ ನೀವು ಮಾಡಿದ್ದೆ ಆದರೆ ಡಾಬಾ ಸ್ಟೈಲ್ನಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮನೆಯಲ್ಲೇ ನಿಮಗೆ ತಂದೂರಿನನ್ನು ನೀವು ಮಾಡ್ಕೊಳ್ಬೋದು ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಮ್ಮ ಈ ವಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ